ಧಾರವಾಡದ ಮಾಳಮಡ್ಡಿಯಲ್ಲಿ ಪತ್ತೆಯಾಗಿದ್ದ ಅಸ್ಥಿ ಪಂಜರ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಇದು ಕೊಲೆಯಾಗಿರುವ ಸಾಧ್ಯತೆ ಇದೆ ಎಂದು ಅಂದು ಅಸ್ಥಿ ಪಂಜರವಾಗಿ ಪತ್ತೆಯಾಗಿದ್ದ ಚಂದ್ರಶೇಖರ್ ಕೊಲ್ಲಾಪುರಿಯ ಕುಟುಂಬದವರು ಇಂದು ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ನೀಡಿದ್ದಾರೆ. ಮೂವರು ಕೂಡಿಕೊಂಡು ಚಂದ್ರಶೇಖರ್ ಇದ್ದ ಜಾಗವನ್ನು ಕಬಳಿಕೆ ಮಾಡುವ ಉದ್ದೇಶದಿಂದಲೇ ಆತನನ್ನು ಹತ್ಯೆ ಮಾಡಿರುವ ಸಾಧ್ಯತೆ ಇದೆ ಎಂದು ಈ ಸಮಯದಲ್ಲಿ ಕುಟುಂಬಸ್ಥರು ದೂರನ್ನು ಸಲ್ಲಿಸಿದ್ದಾರೆ. ಇದೇ ಸಮಯದಲ್ಲಿ ಬಡವರ ಮಗನೆಂದೇ ಖ್ಯಾತಿ ಪಡೆದಿರುವ ಬಸವರಾಜ್ ಕೊರವರ್ ಅವರು ಕೂಡ ಹೋರಾಟಕ್ಕೆ ಸಾಥ್ ನೀಡಿದ್ದು ಚಂದ್ರಶೇಖರ್ನ ಸಾವಿಗೆ ನಿಖರವಾದ ತನಿಖೆ ನಡೆಯಬೇಕೆಂದು ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಚಂದ್ರಶೇಖರ್ ಇದ್ದ 9 ಗುಂಟೆ ಜಾಗವನ್ನು ಪಕ್ಕದಲ್ಲಿಯೇ ಇದ್ದ ಶಾಪುದ್ದೀನ್ ಸೇರಿದಂತೆ ಮೂವರು ಲಪಟಾಯಿಸುವ ಯತ್ನ ನಡೆಸಿದ್ದರು ಎಂದು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಅವರು ದೂರಿದ್ದಾರೆ. ಚಂದ್ರಶೇಖರ್ ಕೊಲ್ಲಾಪುರ ಅನ್ನುವಂಥವ್ರದ್ದು ಮನೆ ಒಳಗಡೆ, ಅದು ಆಸ್ತಿಗೆ ಸಂಬಂಧಪಟ್ಟಂಗೆ ಚಂದ್ರಶೇಖರ್ ಅನ್ನೋರು 18 ತಾರೀಕು 2021 ಒಂದು ದೂರನ್ನು ಕೊಟ್ಟಿದ್ರು. ಅವರು 112 ಫೋನ್ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟರು. ಅದೇ ರೀತಿ ಒಂದು 5-6 ಕಂಪ್ಲೇಂಟ್ ಮೂರು ಜನರ ಮೇಲೆ ಅವರು ಸಂಶಯವನ್ನು ವ್ಯಕ್ತಪಡಿಸ್ಯಾರ. ಒಂದು ವಿನೋದ ಉತ್ತಪ್ಪನ್ ಅನ್ನುವಂಥವ್ರ ಮೇಲೆ, ಶಹಾಬುದ್ದೀನ್ ಬಳ್ಳಾರಿ ಅನ್ನುವಂಥವ್ರ ಮೇಲೆ, ಇನ್ನೊಬ್ಬ ಯಶವಂತ್ ಪಾಟೀಲ್ ಅನ್ನುವಂಥವ್ರ ಮೇಲೆ. ಇವರಿಂದ ನನಗೆ ಜೀವ ಬೆದರಿಕೆ ಇದೆ ಮತ್ತು ಫೋರ್ಸ್ಫುಲ್ಲಿಯಾಗಿ ನನ್ನಿಂದ ಮನೆಯಿಂದ ಹೊರಗಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಅಂತೇಳಿ ಕೊಟ್ಟಾರೆ. ನಾವು ಇವತ್ತು ಮೊನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಮನವಿ ಮಾಡಿಕೊಂಡಿದ್ದೇನಂತ ಕೇಳಿದರೆ, ಅವರ ತಾಯಿಗೆ ಅದು ಸಂಶಯ ಇದೆ ಏನಂತೇಳಿ, ಇದು ಕೊಲೆ ಆಗಿರಬಹುದು ನನ್ನ ಮಗಂದು ಆಸ್ತಿಗೆ ಸಂಬಂಧಪಟ್ಟಂಗೆ ಅಂತೇಳಿ. ಆಮೇಲೆ 2022 ಅವರ ಒಂದು ಕುಟುಂಬದ ಆಸ್ತಿ ಅನ್ನು ಬೇರೆಯವರಿಗೆ ಒಂದು ಪರಭಾರ ಮಾಡಿದ್ದಾರೆ. ಅವರು ಬಿಟ್ಟುಕೊಡುವಾಗ ವಾರಸಾ ಹಚ್ಕೊಳಕ್ಕೆ ಹೋದಾಗ 2022 ಜೀವಂತ ಅದಾರ ಅವರು. ಅದರ ನಂತರ ಅವ್ರು ಕಂಡಿಲ್ಲ ಅಂದರೆ ಸುಮಾರು 2 ವರ್ಷ ಆಗೈತಿ. 2 ವರ್ಷ ಆಗಿ ಒಬ್ಬ ತೀರ್ಕೊಂಡು 2 ವರ್ಷ ಒಳಗಡೆ ಬಾಡಿ ಇದ್ದಾಗ ಇವತ್ತು ಒಂದು ಹೆಗ್ಗಣ ಸತ್ರ ಅಥವಾ ಒಂದು ಎಲ್ಲೋ ಒಂದು ನಾಯಿ ಕುನ್ನಿ ಸತ್ರ ಸುಮಾರು 8-10 ದಿವಸ ವಾಸನೆ ಇರ್ತದೆ ಸುತ್ತಲೂ. ಶಹಾಬುದ್ದೀನ್ ಅಲ್ಲೇ ಪಕ್ಕದ ಮನೆಯೇ, ಶಹಾಬುದ್ದೀನ್ ಮೇಲೆ ಸಂಶಯ ಇರೋದಿದ್ರೆ, ಶಹಾಬುದ್ದೀನ್ ಮನೆ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಆ ಒಂದು ಒಳಗಡೆ ಇರುವಂಥ ಒಂದು ದೇಹ ಬಿದ್ದು ಅದು ಕೊಳತ್ತು ಅದು ತುಲ ಸ್ಕೆಲಿಟನ್ ಎಲ್ಲ ಹೊರಗಡೆ ಬಂದು ಆಗೋವರೆಗೂ ಅವನಿಗೆ ವಾಸನೆ ಬಂದಿಲ್ಲ ಏನು ಅನ್ನುವಂಥ ಪ್ರಶ್ನೆ ಏನಂತ ಕೇಳಿದ್ರೆ, ಅವರು ನಾನು ಕಬ್ಜಾ ಒತ್ತಿದ್ದೀನಿ, ನಾವು ಕಬ್ಜಾ ಬಿಡಿಸಬಾರದು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಏನು ಕಬ್ಜಾ? ಅವರಿರೋ ಮನೆ ಮನೆ ಅದು ಮನೆ ಮಾಳಮಡ್ಡಿ ಒಳಗಡೆ. ಇದು ಎಂಟೈರ್ ಪ್ರಾಪರ್ಟಿ, ಸುಮಾರು 9 ಗುಂಟೆ ಆಸ್ತಿ. 9 ಗುಂಟೆ ಆಸ್ತಿ ಸಹ ಏನಾಗಿತ್ತು ಅಂತ ಕೇಳಿದ್ರೆ, ಈ ಕೊಲ್ಲಾಪುರ ಅನ್ನೋರಿಗೆ ಅವ್ರ ಹೆಂಡತಿ ಕಡೆಯಿಂದ ಬಂದಿರುವಂತ ಆಸ್ತಿ. ಹೆಂಡತಿನೂ ಸತ್ತು, ಕೊಲ್ಲಾಪುರವರಿಗೂ ಮಕ್ಕಳಿಲ್ಲ ಅಂದಮೇಲೆ ಇವನು ಸತ್ತು ಹೋದಂದ್ರೆ ಈ ಆಸ್ತಿ ನಮಗೆ ಬರ್ಬೋದು ಅನ್ನುವಂಥ ಒಂದು ಏನು ದುರಾಲೋಚನೆ ಮಾಡಿ ಇದನ್ನು ಮಾಡಿರ್ಬೋದು ಅನ್ನುವಂಥ ಸಂಶಯ ಅವ್ರ ಇಡೀ ಕುಟುಂಬಕ್ಕಿದೆ. ಹಾಗಾಗಿ ನಾವು ಇವತ್ತು ಸನ್ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ನವ್ರನ್ನ ಭೇಟಿಯಾಗಿ ಯಾವ ಅಂಶಗಳ ಮೇಲೆ ನಮಗೆ ಡೌಟ್ ಐತಿ, ಒಂದು ಅಲ್ಲಿ ವಾಸನೆ ಬಂದಿರೋಕ್ಕಿಲ್ಲ ಏನು, ಒಂದು ಎರಡನೇದ್ದು ಫೋರ್ಜರಿ ಪಟ್ಟಿ ದಾಖಲೆಗಳನ್ನು ಅನ್ರಿಜಿಸ್ಟರ್ ದಾಖಲೆಗಳನ್ನು ಮಾಡಿಕೊಂಡು ಹಕ್ಕು ಬಿಟ್ಟು ಮಾಡ್ಕೊಳ್ಳುವಂಥ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಇವರೆಲ್ಲ. ಆಮೇಲೆ ಕೋರ್ಟ್ ಮೂಲಕ ನಾವು ಹೆಸರು ಕೂಡಿಸ್ಕೊಳ್ಳಿ, ಎಕ್ಸ್ ಪಾರ್ಟಿ ಆರ್ಡರ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಸಂಶಯಾಸ್ಪದ ಅದಾವೆ. ಆಮೇಲೆ ಮೊದಲಿಗೆ ಒಂದು ಪ್ರಬಲವಾದಂಥ ಒಂದು ಸಾಕ್ಷಿ ಏನಪ್ಪ ಇದರಲ್ಲಿ ಅಂತೇಳಿದರೆ, ಸಾಯೋದಕ್ಕಿಂತ ಮುಂಚೆನೆ 2021 ಇವ್ರ ಮೇಲೆ ಎಲ್ಲರ ಮೇಲೂ 112 ಫೋನ್ ಮಾಡಿ ದೂರು ಕೊಟ್ಟಿದ್ದಾರೆ. ಆ ದೂರು ಕಾಪಿ ಕೂಡ ಇಲ್ಲಿದೆ, ಅದು ದೂರು ಕಾಪಿ ನಮಗೆ ಪೊಲೀಸ್ ಠಾಣೆಯಿಂದನೇ ಸಿಕ್ಕಿದೆ. ಸೊ ಹಾಗಾಗಿ ಇವರು ಈ ಮೂವರ ಮೇಲೆ, ಶಹಾಬುದ್ದೀನ್ ಮೇಲೆ, ವಿನೋದನ ಮೇಲೆ, ಯಶವಂತನ ಮೇಲೆ ಇಡೀ ಕುಟುಂಬಕ್ಕೆ ಸಂಶಯ ಇದೆ. ಹೀಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಇದು ಕೊಲೆ ಆಗಿರ್ಬೋದು ಅನ್ನುವಂಥ ಸಂಶಯ ಇದೆ ಅಂತೇಳಿ ನಾವು ದೂರು ಕೊಟ್ಟಿದ್ದೀವಿ.